ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಯೂಟ್ಯೂಬ್ ಚಾನೆಲ್ದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ, ಕ್ರೀಡಾಪಟುಗಳಿಗೆ ಅಂಚೆ ಇಲಾಖೆಯಲ್ಲಿ ಉದ್ಯೋಗ, ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಪ್ರಕಟ. ಒಟ್ಟು ಹುದ್ದೆಗಳು 1899. ಭಾರತೀಯ ಅಂಚೆ ಇಲಾಖೆಯು ಕ್ರೀಡಾಕೂಟದಡಿಯಲ್ಲಿ ಮಲ್ಟಿಟಾಸ್ಕಿಂಗ್ ಸಿಬ್ಬಂದಿ ಸಹಿತ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದು ಪ್ರಮುಖ ಮಾಹಿತಿಗಳನ್ನು ಇಲ್ಲಿ ನೀಡಲಾಗಿದೆ. ಕ್ರೀಡಾಪಟುಗಳಿಗೆ ಇದು ಸುವರ್ಣ ಅವಕಾಶವಾಗಿದ್ದು ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಪ್ರಮುಖ ಆದ್ಯತೆಗಳು ಬಿಲ್ಲುಗಾರಿಕೆ, ಬ್ಯಾಡ್ಮಿಂಟನ್, ದೇಹದಾರ್ಢ್ಯತೆ, ಸೈಕ್ಲಿಂಗ್, ಈಜುಗಾರಿಕೆ, ಓಟ, ಬಾಕ್ಸಿಂಗ್, ಕ್ರಿಕೆಟ್, ಕಬಡ್ಡಿ, ಹಾಕಿ, ವೇಟ್ ಲಿಫ್ಟಿಂಗ್, ಶೂಟಿಂಗ್, ರೇಸಿಂಗ್, ಯೋಗಾಸನ, ಜಿಮ್ನಾಸ್ಟಿಕ್, ಕರಾಟೆ, ಫುಟ್ಬಾಲ್, ವಾಲಿಬಾಲ್ ಸಹಿತ ಕೆಲವು ಪ್ರಮುಖ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಹುದ್ದೆಗಳ ವಿವರ: ಪೋಸ್ಟಲ್ ಅಸಿಸ್ಟೆಂಟ್ 598 ಹುದ್ದೆಗಳು, ಅದೇ ರೀತಿಯಾಗಿ ಸಾರ್ಟಿಂಗ್ ಅಸಿಸ್ಟೆಂಟ್ 143 ಹುದ್ದೆಗಳು, ಪೋಸ್ಟ್ಮನ್ 585 ಹುದ್ದೆಗಳು, ಮೇಲ್ ಗಾರ್ಡ್ 3 ಹುದ್ದೆಗಳು, ಮಲ್ಟಿಟಾಸ್ಕಿಂಗ್ ಸ್ಟಾಫ್ 570 ಹುದ್ದೆಗಳು ಈ ರೀತಿಯಾಗಿ ಇರುತ್ತವೆ. ಹಾಗಾದರೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋಣ. ಪೋಸ್ಟಲ್ ಅಸಿಸ್ಟೆಂಟ್ ಹಾಗೂ ಸಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಉಳಿದ ಹುದ್ದೆಗಳಿಗೆ 12ನೇ ಹಾಗೂ 10ನೇ ತರಗತಿ ತೇರ್ಗಡಿ ಮಾನದಂಡವಾಗಿದೆ. ವಯಸ್ಸಿನ ಮಿತಿ: ಎಲ್ಲ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕಾಗಿದ್ದು, ಸಾಮಾನ್ಯ ಅಭ್ಯರ್ಥಿಯು ಗರಿಷ್ಠ ವಯೋಮಿತಿ 27 ವರ್ಷದ ಒಳಗಡೆ ಇರಬೇಕು. ನೇಮಕಾತಿ ಮಾನದಂಡದಂತೆ ವರ್ಗವಾರು ವಯೋ ಸಡಿಲಿಕೆ ಅನ್ವಯವಾಗಲಿದೆ. ಅರ್ಜಿ ಸಲ್ಲಿಕೆ: ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಅವಕಾಶವಿದ್ದು, ಸೂಕ್ತ ಮಾಹಿತಿಗಳಿಂದ ತುಂಬಿದ ಅರ್ಜಿಯನ್ನು ವೆಬ್ಸೈಟ್ ಇಲ್ಲಿ ಕಳಿಸಬೇಕು. ಶುಲ್ಕ ಪಾವತಿ: ಆನ್ಲೈನ್ ಮೂಲಕ ಸಾಮಾನ್ಯ ಅಭ್ಯರ್ಥಿಯು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅಭ್ಯರ್ಥಿ ಆಯ್ಕೆ: ಇಲಾಖೆಯು ಮೆರಿಟ್ ಪಟ್ಟಿ ತಯಾರಿಸಲಿದ್ದು, ಜೊತೆಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ನಡೆಸಲಿದೆ. ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಮಾಡಬಹುದು. indiapost.gov.in ಸಂಪರ್ಕಿಸಿ. ಅರ್ಜಿ ಸಲ್ಲಿಕೆಗೆ ಅಂತಿಮ ದಿನ 9/12/2023. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಮ್ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ, ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್, ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು
ಬರುವಾಗ ಮೂರು ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.